ಶಿವಮೊಗ್ಗ ಸಮೀಪದ ಸೋಮಿನಕೊಪ್ಪ ಬಳಿ ಇರುವ ಮೋಚಪ್ಪ ಹೊಸೂರು ಗ್ರಾಮದ ಕೋಳಿ ಫಾರ್ಮ್ ಮಳೆಯ ಕಾರಣದಿಂದ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು 5,000ಕ್ಕೂ ಹೆಚ್ಚಿನ ಕೋಳಿಗಳು ಸಾವು ಕಂಡಿವೆ. ಇಮ್ತಿಯಾಸ್ ಅಹಮದ್ ಎಂಬುವರಿಗೆ ಸೇರಿದ ಕೋಳಿ ಫಾರ್ಮ್ ಇದಾಗಿದ್ದು ಸುಮಾರು 6,500ಕ್ಕೂ ಹೆಚ್ಚಿನ ಕೋಳಿಗಳ ಸಾಕಾಣಿಕೆಯಲ್ಲಿ ನಡೀತಾ ಇತ್ತು. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಈ ಕೋಳಿ ಫಾರ್ಮ್ನ ಶೆಡ್ ಸಂಪೂರ್ಣ ಕುಸಿದು ಬಿದ್ದಿದೆ. 5,500ಕ್ಕೂ ಹೆಚ್ಚಿನ ಕೋಳಿಗಳ ಹೆಣ ಉರುಳಿವೆ. ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿದೆ. ಈ ಕುರಿತು ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ರು. ಬಡ ರೈತನ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಿಡಿದಂತಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮಲೆನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಗುಡ್ಡ ಕುಸಿತ, ಮನೆ ಕುಸಿತದಂತಹ ಘಟನೆಗಳು ನಡೀತಾನೆ ಇದ್ದಾವೆ. ಅದರ ಮಧ್ಯದಲ್ಲಿ ಇದೀಗ ಸೋಮಿನಕೊಪ್ಪದ ಬಳಿ ಇರುವಂತಹ ಮೋಜಪ್ಪ ಹೊಸೂರು ಗ್ರಾಮದಲ್ಲಿ ಕೋಳಿ ಫಾರ್ಮ್ ಒಂದು ಮಳೆ ಕಾರಣದಿಂದ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಇದು ಇಮ್ತಿಯಾಜ್ ಅಹಮದ್ ಎಂಬುವರಿಗೆ ಸೇರಿರುವಂತಹ ಕೋಳಿ ಫಾರ್ಮ್. ಈ ಕೋಳಿ ಫಾರ್ಮ್ನಲ್ಲಿ 5,500ಕ್ಕೂ ಹೆಚ್ಚಿನ ಕೋಳಿಗಳನ್ನ ಸಾಕಾಣಿಕೆ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಇದೀಗ ಆ 5,000ಕ್ಕೂ ಹೆಚ್ಚಿನ ಕೋಳಿಗಳು ಈ ಕಟ್ಟಡ ಕುಸಿದು ಬಿದ್ದಿರೋದ್ರಿಂದ ಸಾವನ್ನಪ್ಪಿವೆ. ಈಗಾಗಲೇ ತಹಶೀಲ್ದಾರ್ ಕಚೇರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದರಿಂದ ಆ ಕುಟುಂಬಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದ್ದು, ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಪರಿಶೀಲನೆಯನ್ನ ನಡೆಸಿರುವಂತಹ ಅಧಿಕಾರಿಗಳು ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ರು.